ರಂಭ ಊರ್ವಶಿಯನ್ನು ಮೀರಿಸುವಂತ ರೂಪ ಪರಮಾತ್ಮ ಅಕ್ಕಿಗೆ ಕೊಟ್ಟಿರಬೇಕು ಅಂತ ನನಗನಿಸ್ತು. ಅಂತ ಹೆಣ್ಣು ವಯಸ್ಸಿಗೆ ಬಂದಳು ನಗರ ಮಾಡಿ ಕೊಟ್ಟರು ಬ್ರಾಹ್ಮಣರು ದೊಡ್ಡ ಮನಿತನ ನೋಡಿ. ಆದ್ರೆ ಹೆಣ್ಮಗಳ ಕರ್ಮ ಸುಮಾರಿತ್ತು ಏನೋ ಗೊತ್ತಿಲ್ಲ. ಆ ಗಂಡನ ಬಿಟ್ಟು ಹೊಳ್ಳಿ ತನ್ನ ಊರಿಗೆ ಬಂದು ಒಬ್ಬ ಚಾಂಡಾಲನ ಜೊತೆ ಸಂಘ ಮಾಡಿದ್ರು. ಬ್ರಾಹ್ಮಣರ ಹೆಣ್ಮಗಳು ಗಂಡನ ಬಿಟ್ಟು ಊರ್ ಚಾಂಡಾಲ ಅಂದ್ರೆ ತಿಳಿತಿಲ್ರಿ? ತಿಳಿತ್ರಿ ಮಂದಿ ಎಲ್ಲ. ಚಾಂಡಾಲ ಅಂದ್ರೆ ಕೆಟ್ಟ ಕೆಟ್ಟ ಮನುಷ್ಯ. ಕೆಟ್ಟ ಮನುಷ್ಯ ಜೋಡಿ ಸಂಘ ಮಾಡಿ ಏನ್ ಮಾಡ್ದಳ್ತಿ ಕೇಳಿದ್ರ, ನಾನೊಬ್ಬಕ್ಕೆ ಬ್ರಾಹ್ಮಣ ಕುಲದೊಳಗೆ ಹುಟ್ಟಿನಲ್ಲ ಅನ್ನಂತ ಖಬರ್ ಅಕ್ಕಿಗೆ ಇರ್ಲಿಲ್ಲ. ಏನಿಲ್ರಿಪ್ಪ, ಹಗಲಿರುಳು ಅಕ್ಕಿನ ಅವನ ಎದಿಗೆ ಅವಚ್ಕೊಂಡ್ ತಿರುಗಾಡ್ತಿದ್ಳು. ಅವ ಏನ್ ಶೆರೆ ಕುಡಿದ್ರ ಶೆರೆ ಕುಡಿತಿದ್ಳು, ಅವ ಮೌಸ್ ತಿಂದ್ರ ಮೌಸ್ ತಿತ್ತಿದ್ಳು, ಅವ ಯಾರಿಗೆ ಹೊರ ಅಕ್ಕಿನೂ ಅದ್ರೊಳಗ ಅರ್ಧ ಪಾಲಾಗ್ತಿದ್ಳು. ಹೌದ, ಅರ್ಧ ಪಾಲು. ಇಷ್ಟೆಲ್ಲ ಪಾಪಕ್ಕೆ ಹೊಣೆಯಾದಳು. ಮುಂದೆ ಒಂದು ದಿವಸ ಏನಾಯ್ತು ಅಂತ ಕೇಳಿದ್ರೆ, ಇದು ರೂಪ ಎಷ್ಟು ದಿನ ಇರ್ತದ್ರಿ? ಎಷ್ಟು ದಿನ ಇರ್ತದ್ರಿ ರೂಪ? ಒಂದ್ ಐದಾರು ವರ್ಷ ಚಂದ ಕಾಣ್ತದ. ಹೌದು, ಮುಂದ ಮಾರಿ ಎಲ್ಲ ಕಲಿಸ್ತು, ತನ್ನ ರೂಪ ಎಲ್ಲ ಹೋಗಿಬಿಡ್ತು. ಆ ಚಾಂಡಾಲ ಕೈ ಬಿಟ್ಟ, ನಿಮ್ ಸೋಮು ಓಡಿಸಿ ಹೇಳಕತ್ತಿ, ನಾ ಟೈಮ್ ಇಲ್ಲ. ಹೌದು, ಆ ಹೆಣ್ಮಗಳು ಎಲ್ಲಿಗೆ ಬಂದಳತ್ತ ಕೇಳಿದ್ರೆ, ಒಂದು ಬೀದಿ ನಾಯಿ ಪರಿಸ್ಥಿತಿ ಬಂದವು. ಹೌದ, ಬೀದಿ ನಾಯಿ ಪರಿಸ್ಥಿತಿ ಒಳಗೆ ಬಂದವರು. ಬೀದಿ ನಾಯಿ ಬೇಡ್ಕೊಂತಿತ್ತಿದ್ದಳ್ರಿ. ಹೌದ, ಬೇಡ್ಕೊಂತಿತ್ತಿದ್ಳು. ಹೌದು, ಒಂದ್ ಏನಾಯ್ತು ಅಂತ ಕೇಳಿದ್ರ, ಏನಾಯ್ತಿಪ್ಪ? ಶಿವರಾತ್ರಿ ಅಮಾಸೆ ಇತ್ತು. ಹೌದು, ಧರ್ಮಸ್ಥಳಕ್ಕೆ ಮಹಾಬಳೇಶ್ವರ ದರ್ಶನಕ್ಕೆ ಜನ ಹೊಂಟಿದ್ರು ಗೋಕುಳ. ಹೊಟ್ಟಿದ್ರು ಓಂ ನಮ ಶಿವ ಅನ್ಕೋ ಶಿವರಾತ್ರಿ ಗತ್ತಾರ ನೋಡಿ. ಹೌದು, ಆ ಹೋಗುವಂತ ಶಬ್ದ ಹೆಣ್ಮಗಳ ಕಿವಿಗೆ ಬಿತ್ತು. ಹೋಗಿ ಕೈ ಮುಗಿದು ಕೇಳ್ತಾಳೆಪ್ಪ, ನೀವು ಎಕಡ್ ನಡೆದಿರು? ಹೌದು, ಎಕಡ್ ನಡೆದಿರಿ ಅಂದ ಕೂಡಲೇ ಅವ್ರಂದ್ರು, ನಾವು ಮಹಾಬಳೇಶ್ವರ ದರ್ಶನ ಕೊಟ್ಟಿದೀವಮ್ಮ, ಜಾತ್ರೆ ದೊಡ್ಡ ಜಾತ್ರೆ ಆಗ್ತದ ಅಂದಾಗ ಆ ಹೆಣ್ಮಗಳ ಮುದುಕಿ ಕಾಲಿಗೆ ಬಿದ್ದು ಹೇಳ್ತಾಳೆಪ್ಪ, ಏನತ್ರಿಪ್ಪ? ನೀವು ಮಹಾಬಳೇಶ್ವರ ದರ್ಶನ ಕೊಟ್ರಿ ಅಂದ್ರೆ ನನಗ ಒಯ್ತೀರ? ಹಾ, ನಾನು ಬರ್ತಾ ಇದ್ದೀನಿ. ಅವ್ರಂದ್ರು, ಮುದುಕಿ ನಿನ್ನ ಕಣ್ಣು ಹೋಗ್ಯಾವ, ಕಿವಿ ಕೇಳಿಸಲ್ಲ, ಈಗ ಬಂದು ಏನ್ ಮಾಡ್ತಿದೆ ಅಂದಾಗ ಹೆಣ್ಮಗಳು ಹೇಳ್ತಾಳ, ಹಾಗೆ ಕಾಲಿಕ್ಕೆ ಬರಲಿಲ್ಲ. ಯಪ್ಪ, ನನ್ನ ಜೀವನದೊಳಗ ನಾ ಎಂದೂ ಪುಣ್ಯದ ಕೆಲಸ ಮಾಡಿಲ್ಲ, ನಾ ದೇವರ ದರ್ಶನಕ್ಕೆ ಬರಂಗಿಲ್ಲೋ. ಹೌದ, ದೇವರ ದರ್ಶನ ಬರಂಗಿಲ್ಲ, ನಾ ಯಾಕೆ ಬರ್ತೀನಿ ಅಂತ ಕೇಳಿದ್ರೆ, ನನಗೆ ಒಂದು ತುತ್ತು ನಮ್ಮ ಊರಾಗ ಯಾರೊತ್ತು ಒಂದು ತುತ್ತು ಅನ್ನ ನೀಡಲ್ರು, ನಾ ಯಾಕೆ ಬರ್ತೀನಿ ಅಂತ ಕೇಳಿದ್ರೆ, ಮಹಾಬಳೇಶ್ವರ ದರ್ಶನಕ್ಕೆ ಬಂದ್ರು ಒಂದು ಎರಡು ದಿವಸ ನನಗೆ ಹೊಟ್ಟೆ ತುಂಬ ಊಟ ಸಿಗ್ತದ ಅಂತೇಳಿ ಬರ್ತೀನಿ. ಹೌದಾ, ಊಟದ ಕಾಲ ಹೇಗೆ ಬರ್ತೀನಿ ಅಂದು ನೋಡ್ರಿ, ನೀವು ಹ್ಯಾಂಗ ಬಂದಿರಿ, ಅಕ್ಕಿ ಏನಂತಾಳ? ಹೌದೌದು, ಆಯ್ತು ತಿಳ್ಕೊಂಡು ಪುಣ್ಯವಂತರ ಕೈ ಹಿಡ್ಕೊಂಡು ತಂದ್ರು, ಜಾತ್ರೆ ಮಾಡಿಸಿದ್ರು. ಹೌದು, ಹೆಣ್ಮಗಳು ಹಿಂಗೇನು ಭೂತಾಳಿಸಿದ್ದನ ಮಂದಿರದಲ್ಲ, ಶಿವಲಿಂಗ ಇತ್ತು, ಆ ಶಿವಲಿಂಗದ ಮುಂದೆ ಕುತ್ಕೊಂಡು ಹೆಣ್ಮಗಳು ಬಂದವರಿಗೆಲ್ಲ ಭಿಕ್ಷೆ ಬೀಳ್ತಿದ್ಳು. ಜನ ಎಲ್ಲ ಬಂದು ರೊಕ್ಕ ಒಗಿತಿದ್ರು. ಯಾರ ಅಲ್ಲಿ ಮಗ್ಗಲ್ಕೊಂದು ಶಿವಲಿಂಗ ಇತ್ತು, ಆ ಶಿವಲಿಂಗಕ್ಕೆ ಪತ್ರಿ ದಳ ಏರಿಸ್ತಿದ್ರು, ಹೂ ಏರಿಸ್ತಿದ್ರು. ಹೌದು, ಈಕೆಗೆ ಹಸು ಆಗಿಬಿಡ್ತ್ರಿ. ಹೌದು, ಕಂದ ಏನಕ್ಕೆ ಬಂದಾಳ? ಊಟಕ್ಕೆ ಬಂದಾಳ, ಊಟ ಮಾಡ್ಲಕ್ ಬಂದಾಳ. ಹೌದ್ರಿ, ದೇವರ ದರ್ಶನಕ್ಕೆ ಬಂದಕ್ಕೆಲ್ಲ ಬಂದಕ್ಕೆಲ್ಲ. ಹೌದು, ಕೈ ಆಡಿಸಿ ನೋಡ್ತಾಳೆ, ಯಾರು ಒಟ್ಟಿಗೆ ಇಟ್ಟಿಟ್ಟಾರೇನು ಅಂತೇಳಿ ಕೈ ಆಡಿಸೋದ್ರೊಳ ಕೈ ಒಳಗ ಪತ್ರಿ ದಳ ಬಂದು. ಹೌದು, ಅದನ್ನ ತಗೊಂಡು ಕಚ್ಚಿ ತಿನ್ಬೇಕಂತಾಳ, ಕೈ ಹತ್ತು. ಹೌದು, ಪತ್ರಿ ದಳ ಕೈ ಹತ್ತು, ತಪ್ಪಲ್ ಕೈನೇ ಹತ್ತದಲ್ರಿ. ಹೌದೌದು, ಕೈ ಹತ್ತು, ಶಿಟ್ಟು ಬಂದ್ ಬಿಡ್ತಕ್ಕಿಗೆ, ಏನತ್ರಿಪ್ಪ, ನಮ್ಮ ಊರಾನಕ್ಕಿಂತ ಈ ಊರಾನ ಜನ ಕೆಟ್ಟರೋದಾರ, ನನ್ ಮುಂದ್ ತಂದ್ ತಪ್ಪಲ್ ಹೋಗದಾರ ಅಂದ. ನಾ ಏನ ಕುರಿನ? ಹೌದ, ಏನ್ ಆಕಳ, ಏನ್ ಎಮ್ಮೆ? ಎಷ್ಟು ಪಾಪಿ ಜನ ಹುಟ್ಟಿದ ಜಗತ್ತಿನೊಳಗ, ಮುಂಜಾನೆ ಹಿಡಿದು ಕೇಳ್ತೀನಿ ಬರೀ ಓಂ ನಮ ಶಿವ ಅನ್ನುವಂತ ಶಬ್ದ ನೋಡಿತಾರ, ಎಷ್ಟು ಪಾಪಿ ಜನ ಅದಕ್ಕೆ ತಿಳ್ಕೊಂಡು ಅವ್ ಏನ್ ಕೈಯಾಗಿ ಹಿಡಿದಳ ಪತ್ರಿ ದಳ ಭೀಷಿವದಳು. ಆ ಪತ್ರಿ ದಳ ಹೋಗಿ ಎಲ್ಲಿ ಬಿದ್ದು ಅತ್ತಿ ಕೇಳಿದ್ರೆ, ಶಿವಲಿಂಗದ ಮ್ಯಾಗ ಬಿದ್ದು. ಹೌದು, ಶಿವಲಿಂಗದ ಮ್ಯಾಗ ಬಿದ್ದು. ಹೌದು, ಶಿವಲಿಂಗದ ಮ್ಯಾಗ ಬಿದ್ದು. ಅಲ್ಲಿ ಏನಾಗ್ಯದ ಅಂತ ಕೇಳಿದ್ರೆ, ಒಬ್ಬ ಋಷಿ ಕೂತಿದ್ದ. ಆ ಋಷಿ ವಿಚಾರ ಮಾಡ್ದ, ಎಂತ ಕುಲದೊಳಗೆ ಹುಟ್ಟಿದ ಹೆಣ್ಮಗಳಿಕ್ಕಿ, ಪಾಪ ಮಾಡಿ ಈ ಪರಿಸ್ಥಿತಿ ಅಂತೇಳಿ ಒಂದ್ ಕ್ಷಣ ನೊಂದ್ಕೋತಿದ್ದ. ಅಲ್ಲಿ ಏನು ವಿಚಿತ್ರ ಆಗ್ಯದ ಅಂತ ಕೇಳಿದ್ರು, ಸ್ವರ್ಗದಿಂದ ಪುಷ್ಪದ ವಿಮಾನ ತಗೊಂಡು ಶಿವದೂತ್ರ ಬಂದಾರ್ರಿ. ಶಿವದೂತ್ರು? ಹೌದು, ಶಿವದೂತ್ರು. ಯಮಧೂತ್ರ ಅಲ್ಲ, ಯಮಧೂತ್ರ ಬೇರೆ, ಶಿವದೂತ್ರ ಬೇರೆ. ಹೌದೌದು, ಬಂದ ಅಲ್ಲಿ ಇಳದಾಗ ಆ ಸಾಧು ನಮಸ್ಕಾರ ಮಾಡಿ ಹೇಳ್ತಾನೆಪ್ಪ, ನೀವು ಎಲ್ಲಿಗೆ ಬಂದಿರಿ ಅಂದ ಕೂಡಲೇ, ಈ ಹೆಣ್ಮಗಳ ಆವೇಶ ಮುಗದವ, ಈಕೆಗೆ ತಗೊಂಡು ಹೋಗ್ಬೇಕಲ್ಲ ಅನ್ನ ಅಲ್ಲಗತ್ತಿವ ಅಂದಾಗ ಆ ಸಾಧು ಹೇಳದ, ನೀವು ಹುಚ್ಚಿದ್ರಿ, ಅದು ಈಕೆ ಮಾಡಬಾರ್ದಲ್ಲ, ಪಾಪ ಮಾಡ್ಯಾಳ, ಈಕೆಗೆ ಯಾಕೆ ಸ್ವರ್ಗ ಕೊಯ್ತೀರಿ ಅಂದಾಗ ಆ ಶಿವದೂತ್ರ ಹೇಳ್ತಾರ, ಅದ ಏ ಋಷಿ, ಆಕೆ ಮಾಡಬಾರ್ದ ಪಾಪ ಎಲ್ಲ ಮಾಡಿದ್ರು,
ಆದ್ರ ನಿನ್ನಿನ ದಿವಸ ಏನ್ ಮಾಡ್ಯಾಳ ಅಂತ ಕೇಳಿದ್ರ ಐದು ಸಲ ಶಿವ ಶಿವ ಓಂ ನಮ ಶಿವ ಅಂತ ನುಡಿದು ಓಂ ನಮ ಶಿವ ಅಂತ ನುಡಿದು ತನ್ನ ಕೈಯಾಗಿರುವಂತಹ ಪತ್ರದಳ ಭೀಷಿ ಒಗದಾಳ ಅವು ಶಿವಲಿಂಗದ ಮ್ಯಾಲ ಹೋಗಿ ಬಿದ್ದಾವ. ಯಾವಾಗ ಶಿವಲಿಂಗದ ಮ್ಯಾಲ ಪತ್ರದಳ ಬಿದ್ದಾವಲ್ಲ ಅದಕ್ಕೆ ಪೂರ್ವ ಜನ್ಮದೊಳಗ ಮಾಡಿರುವಂತಹ ಕರ್ಮ ಕಳೆದಕ್ಕೆ ಪುಣ್ಯ ಪ್ರಾಪ್ತಿಯಾಗಿ ಯಾಕೆ ಮಾತು ಹೇಳದತ್ತಿ ಕೇಳಿದ್ರ ನೀವೆಲ್ಲ ಅಕ್ಕಿ ಹಂಗ ಊಟಕ್ಕೆ ಬಂದವರಲ್ಲ, ಅಲ್ಲ ಅಲ್ಲ ನೀವೆಲ್ಲ ಊಟಕ್ಕೆ ಬಂದವ್ರ.